భానుకులేశ హే జగదీశ భానుకులేశ ಹಣೆಯಲ್ಲಿ ಇನ್ನು ಏನೇನು ಬರೆದಿರುವೆ ದೇವ? ಪ್ರೇ ಪಾಂಚಾಲಿ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರೋಳು? ಪಾಂಚಾಲಿ, ಏಕೆ ಏನಾಯ್ತು ಈ ರೀತಿ ನಿಷ್ಕರಣವಾಗಿ ಅಳುತ್ತಿರುವೆಯಲ್ಲ? ನಾನು ನಿಷ್ಕರಣವಾಗಿ ಅಳುತ್ತಿಲ್ಲ, ನನ್ನ ಅಳುವಿಗೆ ಒಂದಲ್ಲ ಹತ್ತಾರು ಕಾರಣಗಳಿರುವುದು. ನೀವಾದರೂ ಪುರುಷರು ಯಾರಾದರೂ ನಿಮಗೆ ಅಪಮಾನ ಮಾಡಿದರೆ, ದುರ್ವಾಕ್ಯಗಳನ್ನಾಡಿದರೆ ನೀವೇ ಅವರಿಗೆ ಪ್ರತೀಕಾರ ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅವರು ಪರರನ್ನು ಆಶ್ರಯಿಸಬೇಕು. ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅವರಿಗೆ ಅನ್ಯರ ಆಶ್ರಯವೂ ಬೇಕು. ಸೇವಿದಾದ ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ತಾನೇ ಸೃಷ್ಟಿಸಿದ್ದೇವ? ಹೊಳಬೇಡ ಪಾಂಚಾಲಿ, ಹೊಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಬಲವತ್ತ ಸ್ವರೂಪರಾದ ಋಷಿಗಳಾಜ್ಞೆ. ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳು ಆಜ್ಞೆ ಮಾಡಿದರಲ್ಲವೇ? ಪತಿಗಳು ಪತಿಗಳು ತಪಸ್ಸು ಮಾಡಿಯೇ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಹಣ್ಣನ ಒಂದು ದಿನದ ಅವಿವೇಕ ತಂದಿಯಂತ ಈ ನಂದನೆಯು ನಮ್ಮನ್ನು ತನಕ ಬಿಟ್ಟಿದ್ದಲ್ಲ. ಹಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನನ್ನು ಎಷ್ಟೋ ಸಾರಿ ಬೇಡಿಕೊಳ್ಳಲಿಲ್ಲವೇ? ಆದಿದ್ದು ಆಗಿವಾಯಿತು, ಅದನ್ನು ಮರೆತು ಬಿಡು. ಈ ದಿನ ದುಃಖಿಸಲು ಕಾರಣ ಏನೆಂಬುದು ನಮಗೆ ತಿಳಿಸಬಾರದೆ? ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ಎಷ್ಟೇ ಆದರೂ ಅಣ್ಣನ ಆಜ್ಞಾಧಾರಕರಲ್ಲವೇ ನೀವು? ಅದು ಹಿಂದಿನ ಮಾತು ಪಾಂಚಾಲಿ, ಈಗ ನಾನು ಯಾರು ಆಜ್ಞಾಧಾರಕನಲ್ಲ. ಹಾಗಾದ್ರೆ ಕೇಳಿ, ಈ ದಿನ ಹಸ್ತಿನಾಂಬಿಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೆ. ಅಲ್ಲಿಗೆ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಕೇಳಲು ದೂತನನ್ನು ಆಸ್ಥಾನಕ್ಕೆ ಕಳಿಸಿರುವರು.
ಇನ್ನೇನು ಸಂಧಿ ಆಗುವುದು? ಆಗಲಾದ್ರೂ ಈ ನಿನ್ನ ಬಿಚ್ಚಿದ ಬಿರುಗುದಲು ಕಟ್ಟಿವೆಷ್ಟೆಂದು ಕೇಕೆ ಹಾಕಿ ಪರಿಹಾಸ್ಯ ಮಾಡಿ ನಕ್ಕಳು ಸ್ವಾಮಿ. ಏನು ದುರ್ಯೋಧನ ಸಂದೇಶ? ಹಾಗಾದರೆ ನನ್ನ ಸಂದೇಹವೂ ನಿಜವಾಯಿತು. ಅದು ಆಗಿರಲಿ. ಯಾರು ಯಾರು ರಾಯಭಾರಕ್ಕೆ ಹೋಗಿದ್ದವರು? ಮತ್ತಿನ್ಯಾರು? ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಗೋಪಿಕಾಂಗನೆಯರ ವಿಲಾಸ ವಿಕ್ರಮಗಳಿಂದ ಮುಗ್ಧರಾದ ಯದುಕುಟಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕ್ಕಿಂತ ಹಿಂತಿರುಗದಲ್ಲವೇ ಇದಿಗಾಗಬಹುದೆಂದು ನಾನು ಮೊದಲೇ ಭಾವಿಸಿದೆನು. ಅದು ಹಾಗಿರಲಿ. ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟರೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟೆ. ಏನೆಂದು? ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಬಿಚ್ಚಿದ ಬಿರುಗುದಲು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಬಾಪು ಬಾಪು ಪಾಂಚಾಲಿ, ಚಮತ್ಕಾರವಾದ ಉತ್ತರ. ನೀನು ನಮ್ಮ ಸಂಗಡ ಕಥನವಾಡಿದರಲ್ಲಿ ಈ ನಿನ್ನ ಚತುರತೆಯನ್ನು ಮುಗಿಸಿದ್ದೆ ಎಂದು ಭಾವಿಸಿದ್ದೇನು. ಸ್ವಾಮಿ, ನೆನಪಿದೆಯೇ ಹಿಂದೊಂದು ದಿನ ಈ ನನ್ನ ಬಿಚ್ಚಿದ ಬಿರುಗುದಲು ನೋಡಿ ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿ ಮತ್ತು ಏನೇನೋ ಹೇಳಿದಿರಿ. ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞೆ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸಲೆಯಾ? ಪಾಂಚಾಲಿ, ಮಾಡಿದ ಪ್ರತಿಜ್ಞೆಯನ್ನು ಅಂತ ಹೇಳಿಯಲ್ಲ ಪ್ರಚಂಡ ಭೀಮಸೇನ. ಹೇಳುವುದು ಮಾತ್ರವಲ್ಲ, ಆಡಿದಂತೆ ನಡೆಯಬೇಕೆಂಬುದೇ ನನ್ನ ಇಚ್ಛೆ. ಸುಮ್ಮನೆ ಇಚ್ಛಿಸಿದರೆ ಏನು ಪ್ರಯೋಜನ? ಎಷ್ಟೇ ಆದರೂ ಅಣ್ಣನ ಆಜ್ಞಾ ಕಾರ್ಯರಲ್ಲವೇ ನೀವು. ನನ್ನನ್ನು ಕೇಳಿಸಬೇಡ ಪಾಂಚಾಲಿ. ಈಗ ನಾನು ಯಾರಾಜ್ಞಧಾರಕನಲ್ಲ. ಶಾಂತಿಯನ್ನು ಬಯಸುವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ನಿಲ್ಲಿಸುತ್ತಿರುವನು. ಧರ್ಮಪರಾಯಣರ ಎದುರು ದುರ್ಯೋಧನ ಅನಂತಪರಾಧಗಳನ್ನು ಕ್ಷಮಿಸಬಹುದು. ಆದರೆ ಆದರೆ ಇನ್ನೊಂದು ಬೆಳಿಗ್ಗೆಯೂ ಸಹಿತ ಆದರೆ ಭೀಮಸೇನನು ಸಂಧ್ಯ ಪ್ರಸ್ತಾಪವನ್ನು ತಿಳಿದು ಕೇರಳದ ಸಿಂಹದಂತೆ ವಿಜೃಂಭಿಸುತ್ತಿದ್ದಾನೆ. ಆತನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರು ಶಕ್ತರಲ್ಲ. ಪಾರ್ಥ, ಈ ಸಾರಿ ಆ ಭೀಮನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತದೆ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆಲ್ಲ ಈ ಶ್ರೀಯರೇ ಮೂಲ ಕಾರಣವೆಂದು. ಪಾರ್ಥ, ಆ ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತಲೂ ಈ ನಮ್ಮ ತಮ್ಮನಾದ ಭೀಮಸೇನನ ಕೋಪವನ್ನು ಶಮನ ಮಾಡುವುದೇ ನನಗೆ ಅಸಾಧ್ಯವೆಂದು ತೋರುತ್ತದೆ. ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಏಕೆ ಏನಾಯಿತು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿಚ್ಚಿದ ಬಿರುಗುದಲು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡುವುದಿಲ್ಲವೇ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನಮಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆಂದಿರುವನು. ಅದನ್ನು ನಿಮ್ಮಿಬ್ಬರ ಮುಂದೆ ಈಗಲೇ ಹೇಳುವೆನು. ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು, ಅರ್ಜುನನು ಸುಮ್ಮನಿರಬಹುದು, ಆದರೆ ಇನ್ನೊಂದು ಗಳಿಗೆಯೂ ಸಹಿಸತಕ್ಕವನಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಕೇಳಲು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡೇ ಕುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲೆವು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪವನ್ನು ಮಾಡುತ್ತೀರಿ. ನಮಗೆ ತೋರಿದ್ದನ್ನು ನಾವು ಮಾಡಲೆವು. ಸಹೋದರ ಮುನಿಸೇತಕ್ಕೆ ನಿನಗೀ ಪರಿ ಘನಗುಣ ನಿಧಿ ಭೀಮಸೇನಾ.
ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ? ಕೋಪ ಮಾಡಬೇಡ, ಧರ್ಮ ಜನಮೇ ಹಿರಿಯನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ನಾವು ಯುದ್ಧವನ್ನು ಪ್ರಾರಂಭಿಸಿದ್ದು ಅನುಚಿತ. ಪಾಂಚಾಲಿ, ಇದಕ್ಕೆ ಏನು ಹೇಳುವ ಪಾಂಚಾಲಿ? ಧರ್ಮ ಧರ್ಮವೆಂದು ಹಂಬಲಿಸ್ತಾ ಮಾನವ ಕ್ಷತ್ರಿಯ ಧರ್ಮವೇನೆಂಬುದನ್ನು ಮರೆಯುವುದು ನಿಮ್ಮೆಲ್ಲರಿಗೂ ಉಚಿತವೆನಿಸುವುದು. ದ್ರೌಪದ, ಯುದ್ಧದಂತೆ ಶಾಂತಿಯು ಕ್ಷತ್ರಿಯನ ಕರ್ತವ್ಯ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನಾವೇ ಕಾರಣರಾಗುವುದು. ಅದಕ್ಕೋಸ್ಕರವಾಗಿಯೇ ನಾನು ಸಂಧಿಗಾಗಿ ಇಷ್ಟೊಂದು ಪ್ರಯತ್ನವನ್ನು ಪಡುತ್ತಿರುವುದು. ರಾಜೇಂದ್ರ, ಧೌಮ್ಯನನ್ನು ಕಳಿಸಿ ಅಪಮಾನ ಹೊಂದಿದ್ದರೆ ಈಗ ಕುಲಪುರೋಹಿತನನ್ನು ಕಳಿಸಿ ಪುನಃ ಅಪಮಾನಕ್ಕೀಡಾಗುವರಲ್ಲ ಎಂಬುದೇ ನನ್ನ ಚಿಂತೆ. ಏನಿದು ಕೋಲಾಹಲ? ಆ
ವರ್ತನೆ ಪುರಸ್ಕಾರ ನಿಮಗೆ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಸ್ವಾಮಿ ಎದುಪತಿ ತಮ್ಮನ್ನು ನೋಡಿ ನಗುತ್ತಾ ಇತ್ತಲೇ ಬರುತ್ತಿರುವರು. ಆತನಿಂದ ರಾಜಸಭೆ ಸಮಾಚಾರವನ್ನು ತಿಳಿದ ಬಳಿಕ ಅನಂತರ ನಿಮ್ಮ ಇಷ್ಟದಂತೆ ನಡೆದುಕೊಳ್ಳುವಿರಂತೆ. ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿ. ಜಯಶಾಲಿಯಾಗಿ ಪಾಂಡುಪುತ್ರರೇ. ವಾಸುದೇವ ಓದು ಕಾರ್ಯವೇನಾಯಿತು? ಓದವನಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಸಂಧಿಯ ವಿಚಾರವು ನಡೆಯಿತು? ಓ ನಡೆಯಿತು. ಪಾಂಚೋಲಿ ಅವರು ಇಚ್ಛೆಯಂತೆ ಅವರು ನಡೆಯಲಿ, ನಮಗೆ ತೋರಿದ್ದನ್ನು ನಾವು ಮಾಡುವೆವು. ಸ್ವಲ್ಪ ನಿಲ್ಲಿ ಸ್ವಾಮಿ, ನಮ್ಮಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯೇ ಮುಗಿದುಹೋಗುವುದು. ಪರಮಾತ್ಮ ಮುಂದೆ ಏನಾಯಿತು? ಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು, ಅವರೆಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದರು? ವಾಸುದೇವ, ಭೀಷ್ಮ, ದ್ರೋಣ ಮುಂತಾದವರು. ದುರ್ಯೋಧನ ಆತನು ಸಹ. ಇನ್ನು ನನಗಿಲ್ಲಿ ಕೆಲಸವಿಲ್ಲ ರುಕ್ಮಿಣಿಪತಿ. ಈ ನಿನ್ನ ಸಮಸ್ಯೆ ಮಾತು ನಮಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ ಐದು ಗ್ರಾಮಗಳಿಗೆ ಸಂಧಿ ಆಯ್ತೇನು? ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ. ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತ ವಾಸ ನೆಪದಿಂದ ಅರ್ಜುನನು ಬಳೆ ಬಳೆ ತೊಟ್ಟನು. ಈಗ ಸಂಧಿಯ ನೆಪದಲ್ಲಿ ನಮ್ಮ ಇವರಿಗೂ ಸೀರೆಯನ್ನು ಅಪೇಕ್ಷಿಸಿದೆಯಾ? ಯಾದವ ಅಗ್ನಿ, ನಿನಗೇಕೆ ಈ ಪಾಂಡುಪುತ್ರರ ಮೇಲೆ ಇಷ್ಟೊಂದು ಆಕ್ರೋಶ? ನಿನಗೆ ಇಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನವನ್ನು ತಂದುಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯವೆಂದು ನಾನು ಹೇಳಲಿಲ್ಲವೇ? ಸ್ವಾಭಿಮಾನ ಶೂನ್ಯದಾನ ಸಂಧಾನದೊಡನೆ ಈ ಪ್ರಚಂಡ ಭೀಮರಿಗದಂತಹ ನಿಕಟವಾದ ಸಂಬಂಧ ಹೊಂದಿರುವುದು. ವಾಸುದೇವ ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು, ಅವರೆಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು. ಓ ದುರ್ಯೋಧನ ಆತನು ಸಹ. ಇಂದು ನನಗಿಲ್ಲಿ ಕೆಲಸವಿಲ್ಲ ರುಕ್ಮಿಣಿಪತಿ. ಈ ನಿನ್ನ ಸಮಸ್ಯೆ ಮಾತು ನಮಗೆ ಬೇಡ. ಅಗ್ರಜನ ಅಪೇಕ್ಷೆ ಅಂತ ಐದು ಗ್ರಾಮಗಳಿಗೆ ಸಂಧಿ ಆಯ್ತೇನು? ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ. ಕೃಷ್ಣ ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು ಒಪ್ಪದು ಒಪ್ಪಲಾರದು. ನಿನಗೊಪ್ಪುವ ವಿಚಾರ ಹೊಂದಿರುವುದು ಆ ದುರ್ಯೋಧನನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳಿಸಿದನು. ದುರ್ಯೋಧನ ಸಂದೇಶ ಹೇಳು ಕೃಷ್ಣ. ಏನು ಆ ಸಂದೇಶ? ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ನೀನು ನನ್ನ ಪಾರ್ಶ್ವದಲ್ಲಿ ಕೈಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಇಲ್ಲ ಇಲ್ಲ, ನಿಂತಿದಂತೆ ಹೇಳಿಬಿಡು. ಇಲ್ಲ ಇಲ್ಲ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಪರ್ಯಾಸವೇಕೆ ಕೃಷ್ಣ? ಇದು ಪರ್ಯಾಸವಲ್ಲ ಭೀಮಸೇನ, ನಿನ್ನನ್ನು ಕಂಡರೆ ನನಗೂ ಅಷ್ಟೊಂದು ಭಯವಾಗುವುದು. ನಿನ್ನ ಈ ಗದೆಯನ್ನು ಕ್ಷಣಕಾಲ ದೂರವಿಟ್ಟು ನನ್ನ ಪಾರ್ಶ್ವದಲ್ಲಿ ಕುಳಿತುಕೋ, ಆಗ ನಿನಗೆ ಸಂದೇಶವನ್ನು ತಿಳಿಸುತ್ತೇನೆ. ಇದೋ ಕೃಷ್ಣ, ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಂಡಿರೋನು. ಈಗಲಾದರೂ ಹೇಳು, ಏನು ಆ ಸಂದೇಶ? ಈ ಗದೆಯನ್ನು ಕ್ಷಣಕಾಲ ಕೊಡು. ಏ ಕೊಡಯ್ಯ, ಈ ಗದೆಯನ್ನು ಕ್ಷಣಕಾಲ ಹಿಡಿದುಕೊಡು. ಭೀಮಸೇನ, ಈಗ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಹಾಗಾದರೆ ನೀನು ಕೋಪಗೊಳ್ಳುವುದಿಲ್ಲವಷ್ಟೇ? ಅದು ಆಗಲಿ. ಹಾಗಾದರೆ ಯಾಜ್ಞಸೇನಿ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ಅಣ್ಣ, ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವೆನಿ? ಹಾಗಾದರೆ ತೆಗೆದುಕೋ ಈ ಅಗ್ಗವನ್ನು. ಈ ಅಗ್ಗವು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಈ ಅಗ್ಗದಿಂದ ನಿನ್ನ ಪತಿಯ ಕರಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯವೇ? ಇದು ಪರಿಹಾಸವಲ್ಲ ತಂಗಿ. ಶತ್ರುಗಳ ಹೆಡೆ ಮುರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತೆಯಂತೆ. ಹಾಗೆಯೇ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ, ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಅಬ್ಬಾ, ಈಗ ನಿರ್ಭಯವಾಯಿತು. ಈಗ ಕೇಳಿರಿ,
ಭೀಮಸೇನನನ್ನು ಬಂಧಿಸಿರುವ ಈ ಅಗ್ಗವು ಆ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಯಾರು ಯಾರು ಈ ಕಾರ್ಯವನ್ನು ಮಾಡಿದರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು? ದುರಾತ್ಮರು. ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಅವನ ತಮ್ಮ ಈ ಕಾರ್ಯವನ್ನು ಮಾಡಿದನು. ಇಂತಹ ಕಾರ್ಯ ಮತ್ತೆ ಯಾರಿಗೆ ಸಾಧ್ಯವಯ್ಯ? ಪಾಂಚಾಲಿ, ನನ್ನ ಕರೆಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಭಿಮಾನವು ಶಿಖರವನ್ನು ಮುಟ್ಟಿದೆ. ನಮ್ಮ ಪ್ರಿಯ ಬಂಧು ಆದ ಅದು ಪಾಂಡವರ ರಾಯಭಾರಿಯಾದ ಶ್ರೀಕೃಷ್ಣನನ್ನು ಈ ರೀತಿ ಅಪಮಾನಗೊಳಿಸಿದನೆ. ಆ ಕುನ್ನಿ ಕೌರವ ಅಗ್ರಜ ಧನುಂಜಯ, ಇದಕ್ಕೆ ನಿಮ್ಮ ಉತ್ತರ? ಇನ್ನು ಶಾಂತಿಯ ಪ್ರಶ್ನೆ ಇಲ್ಲ ಅಗ್ರಜ. ಸಹನೆಯಿಂದ ಹೇಳಿ ಕಳಿಸಿದ ಸಂದೇಶವನ್ನು ತಿರಸ್ಕರಿಸಿ ನಮ್ಮ ಭಗವಾನ್ ವಾಸುದೇವನ ಬಂಧಿಸಿ ರಚಿಸಿದ ಆ ದೃಢ ಕೌರಿಗೆ ರಣರಂಗವನ್ನು ಪ್ರವೇಶಿಸಿ ತಕ್ಕ ಬುದ್ಧಿಯನ್ನು ಕಳಿಸಿದೆ ನಮಗೆ ಪ್ರತ್ಯುತ್ತರ. ಇಷ್ಟು ಮಾತ್ರವಲ್ಲ, ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ. ದುಡುಗು ತನುಡಿದ ಕೌರವನು ಹಿಡಿಂಬಾಪತಿಯೇ ಕೇಳು. ದುಡುಗು ತನುಡಿದ ಕೌರವನು ಹಿಡಿಂಬಾಪತಿಯೇ ಕೇಳು. ಕಡೆಗೂ ಯುದ್ಧವಾಗೈವೆ ಕೊಡೆ ನಾನು ರಾಜ್ಯ. ಕಡೆಗೂ ಯುದ್ಧವಾಗೈವೆ ಕೊಡೆ ನಾನು ರಾಜ್ಯ. ಐವರಿಗೈದು ಗ್ರಾಮವ ಕೊಡೆನು, ಈ ಮನಿಗೊಂದು ಊರನ್ನು ಬಿಡೆನು. ಐವರಿಗೈದು ಗ್ರಾಮವ ಕೊಡೆನು, ಈ ಮನಿಗೊಂದು ಊರನ್ನು ಬಿಡೆನು. ಕೊಡುವೆನು ರಾಜವ ನಾನು ಮಡಿದಾಗ ಎಂದ. ಕೊಡುವೆನು ರಾಜವ ನಾನು ಮಡಿದಾಗ ಎಂದ. ಬದುಕುತ್ತ ನುಡಿದ ಕೌರವನು ಹಿಡಿಂಬಾಪತಿಯೇ ಕೇಳು. ಕಡೆಗೂ ಯುದ್ಧವಾಗೈವೆ ಕೊಡೆ ನಾನು ರಾಜ್ಯ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ, ಅತಿರಥ ಮಹಾರಥ ವೀರ ಘೋಷದಲ್ಲಿ ಎಂದು ತಿಳಿಸಿದ ಪರಮಾತ್ಮ. ಇದಕ್ಕುಳಿದಿರುವುದು ಒಂದೇ, ಅದು ಯುದ್ಧ. ನನ್ನೆಲ್ಲ ಪ್ರಯತ್ನಗಳನ್ನು ವಿಫಲ ಮಾಡಿ ಮುಂದೆ ಬಂದು ನಿಂತಿರುವುದು ಯುದ್ಧ. ವಾಸುದೇವ, ನೀನೇ ಅರಿತಿರುವೆ ನಾನು ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲವೆಂದು. ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನೂ ಮಾಡಿದೆನು. ಇನ್ನು ಮುಂದೆ ತಮ್ಮ ಚಿತ್ತವಿದ್ದಂತೆ ಮಾಡು ಮುಕುಂದ. ಪಾಂಚಾಲಿ, ನನ್ನ ಕರೆಗಳನ್ನು ಬಿಚ್ಚು. ಅಗ್ರಜ ಧನುಂಜಯ, ನೀವಾದರೂ ನನ್ನ ಕರೆಗಳನ್ನು ಬಿಚ್ಚಿ. ಏನು, ಯಾರು ಬಿಚ್ಚುವುದಿಲ್ಲವೇ? ಬೇಡ, ನಾನೇ ಬಿಚ್ಚಿಕೊಳ್ಳುವೆನು. ಬಿಚ್ಚಿಕೊಳ್ಳುವೆನು ಎಲ್ಲಿ ಎಲ್ಲಿ ನನ್ನ ಕಡೆ ಬಲು ಶೂನ್ಯತೆಯ ಕುಲ ಹೇಳಿಗಳನ್ನು ಸೆಳೆ ತಂದು ರಣಕ್ಕೆ ತಳೆ ಘಳನ ಕೊಚ್ಚಿ ಅಣಘಳನ ಕೇಳಿ ನನ್ನ ದೋಹ ಮುಗಿಸಿಕೊಳ್ಳುವೆ. ಬಲು ಶೂನ್ಯತೆಯ ಕುಲ ಹೇಳಿಗಳನ್ನು ಸೆಳೆ ತಂದು ರಣಕ್ಕೆ ತಲೆ ಘಳನ ಕೊಚ್ಚಿ ಅಣಘಳನ ಕೇಳಿ ದೋಹ ಮುಗಿಸಿಕೊಳ್ಳುವೆ. ಬಂದು ಮುಟ್ಟಿದ ಚಂಡ ಕೌರವರ ಗುಂಡಿಗೆ ಸೀಳಿ ಪಾಂಡವರ ಋಷಿಯ ಸುರ್ಬನ್ನು ಮುಟ್ಟಿದ ಚಂಡ ಕೌರವರ ಗುಂಡಿಗೆ ಸೀಳಿ ಕಂಡು ಬಿಲುಕು ಸುಂದರ ಸಣ ಚಂಡಿಗೌತಮನ ಮಾಡಿಸುವೆ. ಕಂಡ ಹೆಲುಪುಗಳ ಸುಂದರ ಸಿ ರಣ ಚಂಡಿಗೌತಣವ ಮಾಡಿಸುವೆ. ಗಳನ ಕೊಚ್ಚಿಯನ ಗಳನ ಕೆಳಿಸಿರಣದ ಮುಗಿಸಿಕೊಳ್ಳುವೆ.
ಗರ್ಭದಿಂದನೇ ಜನಿಸಿದ್ದೆ ನಿಜವಾಗಿದ್ದರೆ, ವೀರ ಮಾತೆಯಾದ ಕುಂತಿದೇವಿಯು ಸ್ತನ್ಯಪಾನ ಮಾಡಿದ್ದು ಸತ್ಯವಾಗಿದ್ದರೆ, ಆಳಿನ ಭಯಂಕರ ಯುದ್ಧದಲ್ಲಿ ಆ ಕೌರವರ 99 ಮಂದಿ ಸಹೋದರರನ್ನು ಸಂಪೂರ್ಣವಾಗಿ ನಾಶ ಮಾಡಿ ನಂತರ ಕುರರ ದುಶಾಸನ ವಕ್ಷಸ್ಥಳವನ್ನು ಬಗೆದು ಪಾಂಚಾಲಿಯ ಬಿಡುಮುಡಿಯನ್ನು ಕಟ್ಟಿಸಲೇನು, ನಂತರ ಆ ದೊರ್ಪಿತ ದುರ್ಯೋಧನ ಕೊಡೆಯನ್ನು ಈ ನನ್ನ ಕಥೆಯನ್ನು ಹೊಡೆದು ಆತನ ರಾಜಕಿರೀಟವನ್ನು ನನ್ನ ಹೆಡಗಾಲಿಂದ ಹದ್ದು ಹದ್ದು ಪುಡಿ ಪುಡಿ ಮಾಡದೆ ಹೋದರೆ ಕೃಷ್ಣ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಳವಿದೆ, ಇಲ್ಲಿ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿವೆ ಎಂದು ಹೇಳಿದ್ದನು. ಹೇ ಭಗವಾನ್ ಭಾಸ್ಕರ, ಸೃಷ್ಟಿಯ ಮೊದಲಿನಿಂದಲೂ ನಿನ್ನ ಜ್ವಲಂತ ಪ್ರಭೆಯಿಂದ ಇಡೀ ಪ್ರಪಂಚವನ್ನೇ ಬೆಳಗುತ್ತಿರುವೆ. ನೀನು ಆ ರಹಸ್ಯವನ್ನು ಖಂಡಿತವಾಗಿಯೂ ತಿಳಿದಿರಲೇಬೇಕು. ಭಾಸ್ಕರ, ಅಂಧಕಾರದ ಸಂದೇಹದಿಂದ ನನ್ನನ್ನು ಉದ್ಧರಿಸುದೇವ. ಸಪ್ತಾಶ್ವರತಮಃ ರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ ತಂ ಸೂರ್ಯಂ ಪ್ರಣಮಾಮ್ಯಹಂ. ಅರಿಯಲಾರದ ಗೋರಸನ್ ದೇಹದಾಬ್ದಿಯೊಳ್ ಮುಳುಗಿದೆ, ಅರಿಯಲಾರದ ಗೋರಸನ್ ದೇಹದಾಬ್ದಿಯೊಳ್ ಮುಳುಗಿದೆ, ಮನದಿ ಮೂಡಿಹ ಅಂಧಕಾರವ. ಭಾಸ್ಕರ, ಮನದಿ ಮೂಡಿಹ ಅಂಧಕಾರವ ಬೆಳಗಿಸಿಂದೋ ಭಾಸ್ಕರ, ಅರಿಯಲಾರದ ಗೋರ ಸಂದೇಹ. ಹೇ ಭಾಸ್ಕರ, ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದಿಹೆ ನಿಂದು ತಾಪರಿ, ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದಿಹೆ ನಿಂದು ತಾಪರಿ, ಹೀಗೆ ಸಂಶೋಧನೆಯ ಗೈಯದೆ. ಭಾಸ್ಕರ, ಶಾಂತಿ ನೀಡು ಶ್ಯಾಮಲಾಂಗ, ಶಾಂತಿ ನೀಡು ಶ್ಯಾಮಲಾಂಗ, ಅರಿಯಲಾರದ ಗೋರ ಸಂದೇಹ. ಭಾಸ್ಕರ 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 ಯಾರು? ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನು ಯಾರು ತಾಯಿ? ನೀನು ಪೂಜಿಸುತ್ತಿರುವ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ಮೊದಲು ತೋರಿಸಮ್ಮ. ಈ ಹತಭಾಗ್ಯಗಳನ್ನು ಕುಂತಿ ಕುಂತಿ ಎಂದು ಕರೆಯುವರು ಕಂದ. ಅಮ್ಮ, ನನ್ನ ಹೆತ್ತ ತಾಯಿಯೇ, ಇದೋ ನಿಮಗೆ ನಮಸ್ಕರಿಸುವೆನು. ಕೀರ್ತಿ ಶಾಲಿಯಾಗು ಕುಮಾರ. ಹಳೆದ ಮಾತೆಯೂ
ಅಪರಾಧವೇನು ನಾನು ಗೈ ತಪರಾಧವೇನು ನದಿಯೊಳೆ ಎಂತಹ ಕೀರ್ತಿಯಮ್ಮ ನನ್ನದು. ಜನಿಸಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ನಿನಗೆ ಮಾಡಿದಂತಹ ಅಪರಾಧವಾದರೂ ಏನಮ್ಮ, ಅಲ್ಲಿರುವ ಜಲಚರಗಳೂ ಸಹ ಈ ಪಾಪಿಯ ದೇಹವನ್ನು ತಿನ್ನದೇ ಬಿಟ್ಟವಲ್ಲ ಅಮ್ಮ. ಅಮ್ಮ, ಕಾಡಿನಲ್ಲಿರುವ ಕ್ರೂರ ಮೃಗಗಳು ಸಹ ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿ ಮಮತೆ ಮಮಕಾರದಿಂದ ಸಾಕಿಸಲಹು. ಹೀಗಿರುವಾಗ ಇಡೀ ಪ್ರಪಂಚವೇ ನನ್ನನ್ನು ಸೂತ ನೀಚ ಹೀನ ಕುಲದವರೆಂದು ಹೀಯಾಳಿಸುತ್ತಿದ್ದಾಗ ಇದೆಲ್ಲವನ್ನು ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗಿದೆ. ಏಕಮ್ಮ ಸುಮ್ಮನಾದೆ, ಏಕಮ್ಮ ಸುಮ್ಮನಾದೆ. ಹೋಗಲಿ ಬಿಡು, ನೀನು ನನ್ನ ಹೆತ್ತ ತಾಯಿ. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆನು. ಇಷ್ಟು ದಿನಗಳ ಮೇಲಾದರೂ ಮಗನೆಂಬ ಮಮತೆ ಬಂದಿತು, ಕರುಣೆ ತೋರಿದೆಯಲ್ಲ. ನಿನ್ನ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ, ಹೇಗೆ ತೀರಿಸಲಿ?
ಹೀಗೆಲ್ಲ ಮಾತನಾಡಬೇಡಪ್ಪ. ನಿನ್ನ ಒಂದೊಂದು ಮಾತುಗಳು ನೊಂದ ನನ್ನ ಹೃದಯಕ್ಕೆ ಶೂಲದಂತೆ. ನೀನು ನೀನು ನನ್ನ ಮಗನೆಂದು ಶ್ರೀಕೃಷ್ಣನಿಂದ ಈಗ ತಾನೇ ತಿಳಿಯಿತು. ನೀನು ಬಾಲ್ಯದಲ್ಲಿ ಪಟ್ಟ ಕಷ್ಟ ನೋವುಗಳಿಗೆ ಮಾನ ಅಪಮಾನಗಳಿಗೆ ನಾನೇ ಕಾರಣೀಭೂತಳು. ನನ್ನನ್ನು ಮನ್ನಿಸಿ ಬಿಡು ಕುಮಾರ, ನನ್ನನ್ನು ಅಮ್ಮ. ಅಮ್ಮ, ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ. ನಾನು ಹತಭಾಗ್ಯನು. ನನ್ನ ಪಾಪದ ಕರ್ಮದ ಫಲಕ್ಕೆ ನೀನೇನು ತಾನೇ ಮಾಡಿ? ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತ. ಪಾಪಿಯಾದ ನನಗೆ ಅಂತಹ ಬಗ್ಗೆ ಎಲ್ಲಿಂದ ತಾನೇ ಬರಬೇಕು ತಾಯಿ? ಆದದ್ದು ಆಗಿಹೋಯಿತು. ಇನ್ನು ಮುಂದಾದರೂ ಕೌರವರೊಡನೆ ಸೇರಿ ಪಾಂಡವರನ್ನು ದ್ವೇಷಿಸಬೇಡ. ಸೌಭ್ರಾತೃ ದಾನ ಮಾಡು ಕುಮಾರ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಮತ್ತಿನ್ನೇನಾದರೂ ಕೇಳು, ನಡೆಸಿಕೊಡುವೆನು. ಆದರೆ ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಕರ್ಣ, ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವೆ. ವೈರವನ್ನು ಕಳೆ ಕುಮಾರ, ವೈರವನ್ನು ಕಳೆ. ಕಂದ, ನೀನು ವೀರಮ, ನೀನೇ ಹೇಳು. ಪೊರೆದಾತನನ್ನು ತೊರೆಯುವುದು ಧರ್ಮವೇ? ಆತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಕೊಲೆಪಾತಕನಿಗಿಂತಲೂ ಕಡೆಯಾಗುವುದಿಲ್ಲೇ. ನಮ್ಮ ಇದರಿಂದ ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೀಳದಿಹರೆ ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣ ನೀನಂತಹ ಪಾಪಿ ಎಂದು ಶಪಿಸದಿಹರೆ. ಇಂತಹ ಸನ್ನಿವೇಶದಲ್ಲಿ ವೀರ ಮಾತೆಯಾದ ನೀನೇ ಹಿತಬೋಧನೆಯನ್ನು ಮಾಡುತ್ತಾಯಿ. ನಿಜ ಕಂದ, ನಿನ್ನ ಮಾತು ಸತ್ಯವಿದೆ. ಆದರೆ ಪಾಂಡವರು ನಿನ್ನ ಬೆನ್ನಿಗೆ ಬಿದ್ದ ಸಹೋದರರಲ್ಲವೇ? ನೀವಾರು ಜನ ಸೇರಿ ರಾಜ್ಯ ಭಾರ ಮಾಡುವುದನ್ನು ಹೆತ್ತ ತಾಯಿಯಾದ ನಾನು ಕಣ್ತುಂಬ ನೋಡಿ ಸಂತೋಷ ಪಡಬಾರದು. ಕರ್ಣ ಹೇಳು. ಭಯವೆಂತು ಜನನೆ ನಿಮಗೆ? ಭಯವೆಂತು ಜನನೆ ನಿಮಗೆ? ಬಿದಿರಲು ಬಿಡು ಚಿಂತೆ ಜನ ನಿಮ್ಮನದಿ, ಬಿಡು ಚಿಂತೆ ಜನ ನಿಮ್ಮನದಿ. ಸ್ವಯಂ ವರದಿ ಶ್ರೀಹರಿಯು ಪತನ ಪರವಹಿಸಿ ಪತಿಯಾಗಿಸಿದ ಸಮರದಲ್ಲಿ ದುರುಳ ಜರ ಸಂದನ ದೇಹವನು. ಸಮರದಲ್ಲಿ ದುರುಳ ಜರ ಸಂದನ ದೇಹವನು ಸಿಗಿವ ಸಂದೆಯ ತೋರಿ ವಿಮನನು ಕಾಯ್ದಮ. ಮಹಿಮ ಶ್ರೀ ಕೃಷ್ಣನು ನಿಮಗೆ ನೆರವಾಗಿರಲು. ಭಯವೆಂತು ಜನನ ನಿಮಗೆ? ಶ್ರೀಹರಿಯು ಪಾಂಡವರ ನೆರವಿಗಿರಲು ಭಯವೆಂತು ಜನನ ನಿಮಗೆ? ಶ್ರೀಹರಿಯು ಪಾಂಡವರ ನೆರವಿಗಿರಲು ಬಿಡುತ್ತಿದ್ದೆ ಜನ ನಿಮ್ಮನದಿ, ಬಿಡುತ್ತಿದ್ದೆ ಜನ ನಿಮ್ಮನದಿ, ಬಿಡುತ್ತಿದ್ದೆ ಜನ ನಿಮ್ಮನದಿ. ಇದುವರೆಗೂ ಸಹೋದರರೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ. ನೀನು ಎಳೆಯತನದಲ್ಲಿ ನಿಷ್ಕರುಣೆಯಿಂದ ಬೆಳೆಸಿದ ಸಸಿ ಪೋಷಿಸುವರೇ ಇಲ್ಲದೆ ಒಣಗಿ ಹೋಗಿರುವುದು ಈಗ ಪುನಃ ಚಿಗುರುವುದೇ?
ಮಮ ಪ್ರಾಣಾಯಿ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಇನ್ನವರ ಪ್ರಾಣಕ್ಕೆ ಭಯವೆಲ್ಲಿಯದು? ಬಿಡು ನಿನ್ನ ಚಿಂತೆಯನ್ನು. ಚಿಂತಿಸಿದೆ ಹೇಗಿರಲಿ ಕುಮಾರ, ಚಿಂತಿಸಿದೆ ಹೇಗಿರಲಿ, ಲೋಕೈಕ್ಯ ವೀರನಾದ ನೀನು ಆ ಕೌರವ ಪಾಂಡವರನ್ನು ದ್ವೇಷಿಸುತ್ತಿರುವಾಗ ಹೆತ್ತ ತಾಯಿಯಾದ ನಾನು ಚಿಂತಿಸಿದೆ ಹೇಗಿರಲಿ. ಕಣ್ಣ, ನನ್ನ ಮಾತನ್ನು ಕೇಳುವೆಯಾದರೆ ಈ ಯುದ್ಧದಲ್ಲಿ ನೀನು ಪರಾನ್ಮುಖನಾಗಿ ಬಿಡು ಕಣ್ಣ. ಈ ಕರ್ಣನು ಅಂತಹ ನೀಚನಲ್ಲ ತಾಯಿ. ನಾನು ಬದುಕಿರುವವರೆಗೂ ನನ್ನ ಸ್ವಾಮಿಗಾಗಿಯೇ ಹೋರಾಡಿ ಮುಡಿದೆ. ಅಮ್ಮ, ಆತನು ನನ್ನಲ್ಲಿಟ್ಟಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಇಡೀ ಪ್ರಪಂಚವೇ ನನ್ನನ್ನು ಸೂತನೆಂದು ದೂಡಿಬಿಟ್ಟಿದ್ದಾಗ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದನಲ್ಲವೇ, ತನ್ನ ಪ್ರಾಣದ ಪ್ರಾಣದಂತೆ ಹೃದಯದ ಸಖನಂತೆ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ, ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ ತಾಯಿ? ಇಲ್ಲ, ಸರ್ವದಾ ಆಗಲಾರದು. ಯುದ್ಧದಿಂದ ನಾನು ಪರಮುಖನಾಗಲಾರೆ. ಏನು ಮಾಡಲಿ ಏನು ಕರ್ಣ? ನಾಳೆ ನಡೆಯುವ ಭಯಂಕರವಾದ ಯುದ್ಧದಲ್ಲಿ ಪಾಂಡವರೇನಾದರೂ ನಿನಗೆ ಎದುರಾದರೆ ಅವರನ್ನು ಕೊಲ್ಲಬೇಡಪ್ಪ, ಅವರನ್ನು ಉಳಿಸು ಕರ್ಣ. ಆಗಬಹುದು ತಾಯಿ, ಆಗಬಹುದು. ಯಾರನ್ನು ಬೇಕಾದರೂ ಉಳಿಸುವೆನು. ಆದರೆ ಆದರೆ ನನಗ ಪರಮವೈರಿ ಎನಿಸಿದ ಆ ಅರ್ಜುನ, ಆ ಅರ್ಜುನನನ್ನು ಮಾತ್ರ ಉಳಿಸಲಾರೆ. ಹೌದು ತಾಯಿ, ಅರ್ಜುನನೊಂದಿಗೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿಯು ನೋಡಿ ಸಂತೋಷಪಟ್ಟರೆ ನನ್ನ ಜನ್ಮವು ಸಾರ್ಥಕವಾಗುವುದು. ಅಮ್ಮ ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶಗಳು. ಒಂದು ವೇಳೆ ನನ್ನಿಂದ ಅರ್ಜುನನೇ ಮೃತಪಟ್ಟರು ಅಥವಾ ಅರ್ಜುನನಿಂದ ನಾನೇ ಮೃತಪಟ್ಟರು, ನಿನಗೆ ಐವರು ಮಕ್ಕಳು ಉಳಿದೇ ಉಳಿಯುವ. ಕೇಳಲಾರೆ ಕೇಳಲಾರೆ ನುಡಿಗಳನ್ನ. ನಾನೊಂದು ಮಾತು ಕೇಳುತ್ತೇನೆ, ನಡೆಸಿಕೊಡುವೆಯಾ ಕಂದ? ಅಮ್ಮ, ಅದೇನು ಕೇಳು ತಾಯಿ, ಇದರಿಂದಲಾದರೂ ಎತ್ತ ತಾಯಿಯ ಋಣವನ್ನು ಸತ್ಯವಾಗಿ ನಡೆಸಿಕೊಡುವೆಯಾ? ಅಮ್ಮ, ನಿನ್ನದೊಂದು ಮಾತನ್ನು ನಡೆಸಿಕೊಡಲಾರದಷ್ಟು ಕೊಡು ಪಾಪಿ ಎಂದು ಭಾವಿಸಿದೆಯಾ ಈ ಕರ್ಣನನ್ನು? ಜನನಿ ನಿನ್ನ ಮಗನಿವನು ಖುಷಿಯಾಡುವನೇನು, ಜನನಿ ನಿನ್ನ ಮಗನಿವನು ಖುಷಿಯಾಡುವನೇನು. ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ ಭಾಸ್ಕರನು, ಮಾತೆಯ ನುಡಿಗೆ ಉಸಿಯಾಡಿದರೆ ಎಂತಾದರೂ ಸರಿಯೇ ನಡೆಯಿಸುವೆನು ನಿನ್ನ ನುಡಿಯ. ಧರ್ಮದಾಣೆ ಧರ್ಮ ಜನಾಣೆ ಪಾದ ಕಮಲದಾಣೆ ಜನನಿ. ಎಂತಹ
ಅಂತಹ ಮಾತನ್ನು ಕೇಳಿಬಿಟ್ಟೆ ತಾಯಿ, ಅಂತಹ ಮಾತನ್ನು ಕೇಳಿಬಿಟ್ಟೆ. ಸುಳ್ಳಾದನ ಈಗಲೇ ನೀನು ಕೆಟ್ಟೆ. ಅಷ್ಟ ದಿಕ್ಪಾಲಕರೇ, ಸೂರ್ಯಚಂದ್ರಾದಿಗಳೇ, ಮನುಮುನಿಗಳೇ, ನನ್ನ ಸ್ವಾಮಿಯನ್ನು ಇನ್ನು ನೀವೇ ಕಾಪಾಡಬೇಕು, ನೀವೇ ಕಾಪಾಡಬೇಕು. ಶ್ರೀಕೃಷ್ಣ ಪರಮಾತ್ಮನೇ, ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಹೃದಯದ ಸ್ಥೈರ್ಯವನ್ನೇ ಕಸಿದುಕೊಂಡನು. ನನ್ನ ಹೆತ್ತ ತಾಯಿಯು ತೊಟ್ಟ ಬಾಳವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದಳು. ಇರಲಿ, ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರು, ಮಾಡಲು. ಪೌರುಷವಿರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿಯುವೆ, ಉಳಿದದ್ದು ದೈವ ಇಚ್ಛೆ. ಅಮ್ಮ, ನಿನ್ನೆಲ್ಲರ ಸಂತೋಷವಿದ್ದಂತಾಗಲಿ ತಾಯಿ. ಸಂದೇಹವಿಲ್ಲ ತಾನೆ? ನೀನೇ ಹೆತ್ತ ಈ ಕಂದನ ಮೇಲೆ ಸಂದೇಹವೇ? ಕರುಳಿನ ಬಾಧೆಯನ್ನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲಲ್ಲೆ, ಕಟ್ಟ ಕಡೆಯೋಳ್ ಕರ್ಮದಾದಿಗೆ ನಾ ಕಾಲಿಡಲಲ್ಲೆ, ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯನು ಜನನಿ. ಶ್ರೀಕೃಷ್ಣ ಪರಮಾತ್ಮನ ಕುಟಿರೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗಿನ್ನೂ ಜಯವಿಲ್ಲ, ಜಯವಿಲ್ಲದ ನಾವು ಬದುಕಿದ್ದು ವ್ಯರ್ಥವೆ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ, ನೀನಿನ್ನೂ ಹೋಗಿಲ್ಲ. ಅಮ್ಮ ಅಮ್ಮ, ಸ್ವಲ್ಪ ನಿಲ್ಲು ತಾಯಿ, ಸ್ವಲ್ಪ. ಹೆತ್ತ ತಾಯಿಯ ಪ್ರಥಮ ದರ್ಶನದಿಂದ ಪುನಃ ನಿನ್ನನ್ನು ನೋಡುವ ಭಾಗ್ಯ ಈ ಪಾಪಿಗೆ ಲಭಿಸುವುದೋ ಇಲ್ಲವೋ ಅನ್ನ. ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡಬೇಕೆಂದು ನಿಮ್ಮಲ್ಲಿ ಅತಿ ವಿನಯದಿಂದ ಕೇಳಿಕೊಳ್ಳುವೆನು ತಾಯಿ. ಶ್ರೀಕೃಷ್ಣನ ಪರಮಾತ್ಮನ ಆಣೆಯಾಗಿಯೂ ನಡೆಸಿಕೊಡುವೆ. ಅಮ್ಮ, ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ.
ದೈವ ವಶಾತ್ ಈ ಯುದ್ಧದಲ್ಲಿ ನಾನೇನಾದರೂ ಮೃತಪಟ್ಟರೆ, ಮೃತಪಟ್ಟರೆ ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ತಮ್ಮಲ್ಲಿ ಅತಿ ವಿನಯದಿಂದ ಪ್ರಾರ್ಥಿಸಿದನು. ದೈವವೇ, ಇಂತಹ ಸಂಕಟ ನಾಶದಿಂದ ಈ ಸಾಮ್ರಾಜ್ಯವು ಉಳಿಯುವುದೇ ಆದಲ್ಲಿ ಅಂತಹ ಸಾಮ್ರಾಜ್ಯ ಇನ್ನಿಲ್ಲದಂತೆ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ಅಮ್ಮ, ಜಯವಿಲ್ಲದ ನಾವು ಬದುಕಿದ್ದು ವ್ಯರ್ಥ. ಪ್ರಪಂಚದಲ್ಲಿ ಮನುಷ್ಯನು ದೈವಾನುಕೂಲವಿಲ್ಲ, ಏನನ್ನು ಸಾಧಿಸಲು ಸಾಧ್ಯವಿಲ್ಲ. ಇರಲಿ, ನಾನು ಈ ಕೂಡಲೇ ರಣರಂಗಕ್ಕೆ ತೆರಳಿ ನನ್ನ ಪೌರುಷವಿರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿದೆನು. ಉಳಿದದ್ದು ದೈವ ಇಚ್ಛೆ. ಅರಿತವರ
ಶಕ್ತಿಯಾಗಿ ಹರೇ. ಮಾನವರಾಗಿ ಜನಿಸಿರುವವರು ಯಾರಾದರೂ ರಾಗದಂತೆ ಕೇಳಿ ಬರುತ್ತಿದ್ದರು. ಇದರಿಂದ ನನ್ನ ಪುತ್ರನಿಗೆ ಈ ಕುರು ವಂಶಕ್ಕೆ ಯಾವ ಅಮಂಗಲವಾಗುವುದು ನಾ ಬೇರೆ ಕಾಣೆ. ದೇವ, ಈ ಗಾಂಧಾರಿಯ ಲಲಾಟದಲ್ಲಿ ಇನ್ನೂ ಏನೇನು ಚಿಂತಿಸಿರುವೆಯೋ. ನಾ ಬೇರೆ ಕಾಣೆ ದೇವ, ನಾ ಬೇರೆ ಕಾಣೆ. ಅಮ್ಮ, ನಾನು ಈ ದಿನ ಯುದ್ಧಕ್ಕೆ ಹೊರಟಿರೋ ತಾಯಿ. ಏನು? ನನ್ನನ್ನು ಆಶೀರ್ವದಿಸಿ ಕಳಿಸಿಕೊಡು ಮಾತೆ. ಯುದ್ಧವೇ? ಇದನ್ನೇನು ನಾನು ಕೇಳುತ್ತಿರುವೆ? ನಿನಗೆ ಯುದ್ಧಕ್ಕೆ ಹೋಗಲು ಆಜ್ಞೆಯನ್ನು ಕೊಟ್ಟವರಾರು? ಅಮ್ಮ, ಈ ಬಾವುಗಳಲ್ಲಿ ಶಕ್ತಿ ಇರುವ ತನಕ ಯುದ್ಧಕ್ಕಾಗಿ ನಾನು ಯಾರ ಅನುಮತಿಯನ್ನು ಕೇಳುವುದಿಲ್ಲ ಮಾತೆ. ಕುರುಕ್ಷೇತ್ರದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವುದು ನಿನಗೆ ತಿಳಿಯದೇ ಮಾತೆ? ತಿಳಿದಿರುವೆ. ಪಾಂಡವರನ್ನು ಹೆದರಿಸಲು ಹೂಡಿದ ಕಪಟ ನಾಟಕವೆಂದು ತಿಳಿದಿದ್ದೆ. ಆದರೆ ನೀನು ಯುದ್ಧವನ್ನೇ ಸಾರುವೆ ಎಂದು ನಾನು ತಿಳಿದಿರಲಿಲ್ಲ ಕುಮಾರ. ಅಮ್ಮ, ಯುದ್ಧವು ಕ್ಷೇತ್ರ ಧರ್ಮ. ಯುದ್ಧವು ಮನುಷ್ಯ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾ ವಿಪ್ಲವ. ಬೇಡ ಕುಮಾರ, ಯುದ್ಧದ ಚಿಂತೆಯನ್ನು ಬಿಟ್ಟು ಬಿಡು. ನಿನ್ನ ಗೃಹ ದ್ವಾರದ ಮುಂದೆ ದರಿದ್ರ ಲಕ್ಷ್ಮಿಯಂತೆ ಕೈ ಜೋಡಿಸಿ ನಿಂತಿರುವ ಜಯಲಕ್ಷ್ಮಿಯನ್ನು ಸ್ವೀಕರಿಸದೆ ಯುದ್ಧವನ್ನು ಆಹ್ವಾನಿಸಬೇಡ ಕುಮಾರ. ಅಮ್ಮ, ಈ ಅಪರೂಷ ವಾಕ್ಯಗಳನ್ನು ಕೇಳಿ 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 ನಾನು ಬೇಸತ್ತಿರುವನು ಮಾತೆ. 100 ಜನ ವೀರ ಪುತ್ರರತ್ತ ವೀರ ಮಾತೆಯಾದ ನೀನು ಒಂದು ಅಲ್ಪ ಇದರ ಸಲುವಾಗಿ ಇಷ್ಟೊಂದು ಕಾತರಳಾಗಿರುವೆ. ಅಮ್ಮ, ಯುದ್ಧವು ಕ್ಷೇತ್ರನ ಧರ್ಮ. ಆ ಧರ್ಮವನ್ನು ನಾನು ಪಾಲನೆ ಮಾಡುವೆನು ತಾಯಿ. ಬೇಡ ಕುಮಾರ, ನನ್ನ ಮಾತನ್ನು ಕೇಳು. ಛಲವನ್ನು ಬಿಟ್ಟು ಬಿಡು. ಛಲವೇಕೆ ಗುರು ನಂದನ, ನಿನ್ನ ಛಲದ ಬಳಿ ನಾನು
ಅಮ್ಮ ಚಲಬೇಕೆ ಕಂದ ಚಲಬೇಕೆ ಕುರು ಕಂದ ಧರ್ಮ ಸಮ್ಮತವಾದರೆ ಅಮ್ಮ ಆ ಧರ್ಮಕ್ಕೆ ನನ್ನ ಶತಾಧಿಕಾರವನ್ನು ಕುಮಾರ, ಪತ್ನಿಯ ಅಪಮಾನವನ್ನು ನೋಡ್ತಾ ಎದುರಲ್ಲೇ ಕುಳಿತಿರುವುದು ಕ್ಷತ್ರಿಯ ಧರ್ಮವಂತಿರಲಿ, ಸಾಮಾನ್ಯ ಧರ್ಮವೂ ಸಹ ಇಲ್ಲ ತಾಯಿ. ಅದೇ ನನ್ನ ಪತ್ನಿ ಭಾನುಮತಿಯಾಗಲಿ ಅಥವಾ ನನ್ನ ಅಂತಃಪುರದ ಒಬ್ಬ ಸಾಮಾನ್ಯ ದಾಸಿಗೆ ಇಂತಹ ಅಪಮಾನವಾಗಿದ್ದರೂ ನಾನು ಏನೇನೋ ಮಾಡುತ್ತಿದ್ದೆ ಬಲ್ಲಯ್ಯ? ಏನು ಮಾಡುತ್ತಿದ್ದೆ? ಪಣ ಬಂದವರು ನಿರಾಕರಿಸಿ ಸಮಗ್ರ ಪೃಥ್ವಿಯನ್ನು ಪ್ರತಿಪಕ್ಷದಲ್ಲಿ ನಿಂತಿದ್ದರು. ನಾನು ಅದನ್ನು ಲೆಕ್ಕಿಸದೆ ಅಪಮಾನದ ಪ್ರತಿರೋಧವನ್ನು ಮಾಡುತ್ತಿದ್ದೆ. ಆದರೆ ಆ ಧರ್ಮ ದುರಿನರಾದ ಆ ಪಾಂಡವರು ಮಾಡಿದ್ದು ಏನು ಮಾತೆ? ಒಬ್ಬ ನಿಸಾಯಕನು ಕೈಲಾಗದ ಏಡಿ ಒಪ್ಪದಂತಹ ತಟಸ್ಯ ಭಾವ, ಅದಕ್ಕಾಗಿಯೇ ನನಗೆ ಅವರ ಮೇಲೆ ಅಷ್ಟೊಂದು ದ್ವೇಷ. ಅವರನ್ನು ಸಮೂಲವಾಗಿ ನಾಶ ಮಾಡಿ ಶಂತನ ದುಶ್ಯಂತಾದಿ ನಮ್ಮ ಪುರುಷನ ದುಷ್ಕೃತಿ ಕಳಂಕದಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶ. ಅಮ್ಮ, ನನ್ನದರ ಸಲುವಾಗಿ ದೀಕ್ಷಾ ಬುದ್ಧನಾಗಿದ್ದೇನೆ, ನನ್ನನ್ನು ಆಸ್ವದಿಸಿ ಕಳಿಸಿಕೊಡು. ಮಾತು ನಿನ್ನ ಜಾತಿ ಹಿಂಸೆಗೆ ನನ್ನ ಆಶೀರ್ವಾದವು ಅಷ್ಟೊಂದು ಅವಶ್ಯವೇ? ಹಾಗಾದರೆ ನನ್ನಿಂದ ನಿನಗೆ ಅದೆಂದಿಗೂ ದೊರಕಲಾರದು. ಬೇಡ ಕುಮಾರ, ನನ್ನ ಮಾತನ್ನು ಕೇಳು. ಈ ಹಸ್ತಿನಾವತಿಯು ರಕ್ತದಲ್ಲಿ ಕೊಚ್ಚಿ ಹೋಗುವುದು. ಕೊಚ್ಚುವಾಗಲಿ. ಅಯ್ಯೋ, ಈ ಹಸ್ತಿನಾವತಿಯ ಸ್ತ್ರೀಯರೆಲ್ಲ ತಮ್ಮ ಮಾಂಗಲ್ಯವನ್ನು ಕೈಯಲ್ಲಿ ಹಿಡಿದು ನಿಲ್ಲುವರು. ಇಡಲಿ. ಈ ಹಸ್ತಿನಾವತಿಯ ಸಿಂಹಾಸು ರಕ್ತದ ಕೋಡಿಯಾಗಿ ಹರಿಯುವುದು. ಹರಿಯಲಿ. ಅಲ್ಲವೋ, ನೀನೇನು ಮಾನವನು ಅಥವಾ ದಾನವನು? ಅಮ್ಮ, ನಾನು ಈ ಕ್ಷಣದಿಂದ ಮಾನವನಲ್ಲ ತಾಯಿ, ಮಾನವ ರೂಪದ ಮಹಾ ದುರ್ದಾನವ. ನನ್ನ 101 ಪುತ್ರರಲ್ಲಿ ನೀನೇ ನನ್ನ ಜ್ಯೇಷ್ಠ ಪುತ್ರನಲ್ಲವೇ?
ಹೆತ್ತ ಮಗನು ಎಷ್ಟೇ ನೀಚನಾಗಿದ್ದರೂ ಪಾಪಿಯಾಗಿದ್ದರೂ ಕ್ಷಮಿಸುವುದು ಹೆತ್ತ ತಾಯಿಯ ಕರ್ತವ್ಯವಲ್ಲ. ಬಾ ಕುಮಾರ, ಬಾ, ನನ್ನ ಮುಂದೆ ಮೊಣಕಾಲುವರೆ ಕುಳಿತು ಹೀಗಾಧಾರಿಯ ಕೈ ಸ್ಪರ್ಶದಿಂದ ಒಂದು ಹುಲ್ಲು ಕಡ್ಡಿ ಕೂಡ ವಜ್ರಾಯುಧದಂತೆ ಕಠಿಣವಾಗಿ ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯ ಸಿಗುವುದು. ಯಥೋ ಧರ್ಮ ಸ್ತೋ ಜಯ, 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 ಯಥೋ ಧರ್ಮ ಸ್ತೋ ಜಯ. ಧರ್ಮಕ್ಕೆ ಜಯವಾಗಲೇಬೇಕು. ಕಾಲೋಚಿತವಾದ ಕ್ಷತ್ರಿಯ ಧರ್ಮಕ್ಕಾಗಿ ರಣಕಂಕಣ ತೊಟ್ಟು ನಿಂತಿರುವ ಈ ಚಲದಂಕ ಮಲ್ಲ ಕೌರವೇಶ್ವರನಿಗೆ ಜಯವಾಗಲೇಬೇಕು. ದಶ ದಿಕ್ಕುಗಳು ಕಿವುಡಾಗುವಂತೆ ಜಯಂಕರಿಸಲಿ ರಣಬೇರೆಗಳು. ಮುಗಿಲು ಮುಟ್ಟುವಂತೆ ಮಳಗಲಿ ರಣಕಹಳೆಗಳು. ಅವರಾಡಲಿ ನಮ್ಮ ಸರ್ಪ ಲಾಂಛನ. ಇಂದಿನ ಮಂಗಳದ ಮುಂಬಳಕೆ ಆ ಪಾಂಡವರ ಅಮಂಗಲಕ್ಕೆ ಕಾಂತಿ. ಕುರುಕ್ಷೇತ್ರ ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಇದು ಯುದ್ಧ ಕ್ಷೇತ್ರ, ಇದು ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ. ಕೃಷ್ಣನಿಂದ ಪಡೆದನ ಯಾದವ ಸೈನ್ಯ ಯುದ್ಧದಲ್ಲಿ ಕಾದಿ ಅದು ಕೌರವ ಸೈನ್ಯ. ಕೃಷ್ಣನಿಂದ ಪಡೆದನ ಯಾದವ ಸೈನ್ಯ ಯುದ್ಧದಲ್ಲಿ ಕಾದಿ ಅದು ಕೌರವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಇದು ಯುದ್ಧ ಕ್ಷೇತ್ರ, ಇದು ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ. ಭಾರತನ ಗಿರ ಹಾರಿಸುವನು ವೀರಕರ್ಣನು. ಭೀಮನನ್ನು ಸೀಳುವನು ಎಲ್ಲ ತಮ್ಮನು, ಭಾರತನ ಗಿರ ಹಾರಿಸುವನು ವೀರಕರ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಇದು ಯುದ್ಧ ಕ್ಷೇತ್ರ, ಇದು ಕುರುಕ್ಷೇತ್ರ, ಇದು ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ. ಈ ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡಲಿ ಯುದ್ಧ ಮಾಡಲು ಸಿದ್ಧರಾಗಿರುವ ವೀರ ಯೋಧರನ್ನು ಒಂದು ಸಾರಿ ನೋಡು. ದುರ್ಯೋಧನ ಹಿತಾಕಾಂಕ್ಷೆಯಿಂದ ಪ್ರಾಣಗಳನ್ನು ತುರಪ್ರಾಣಗಳು ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿತರಿರುವ ಕ್ಷತ್ರಿಯ ಯೋಧರನ್ನು ಒಂದು ಸಾರಿ ತೋರಿಸು. ಅರ್ಜುನ ನಿಚ್ಚೆ, ಅರ್ಜುನ ವಿಜಯ ವಿಜಯ ಜವದೊಳೆ ಸೈ ಮೇರ
ಸಹಿತ ನಿವಹಯುತ ದುರ್ಗ ಗಜ ಸಹಿತ ಮೇರೆ ವಿಭುವ ಮುದಿತ ವಾಸುದೇವ. ಅಲ್ಲಿ ನೋಡು, ಕೌರವರ ಚದುರಂಗ ಬಲ ಸಮೇತವಾದ ಸೈನ್ಯವು ಚಂಡಮಾರುತದಿಂದ ಉನ್ಮೀಲಿತವಾಗದ ಸಾಗರದಂತೆ ಕಾಣುತ್ತಿರುವುದು. ಇತ್ತ ನೋಡು ಪಾರ್ಥ, ಕೌರವೇಶ್ವರನಿಗೆ ಪ್ರಿಯರಾದ ಕರ್ಣ ದುಶ್ಯಾಸರೊಡನೆ ಅಶ್ವರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವರ ಹಿಂದುಗಡೆ ಸಿಂಧುರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚದುರಶ್ವದಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಅವರ ಸಮೂಹದಲ್ಲಿ ದುರ್ಯೋಧನ ಮಕ್ಕಳು ಇರುವರು. ಅವರ ರಕ್ಷಣೆಗಾಗಿ ಧನುದಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ವಲ್ಕಲಾದಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾಷ್ಟ ಶೋಭಿತ ರಥದಲ್ಲಿ ಶ್ವೇತವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವರ ಸೇನಾಪತಿ ಭೀಷ್ಮನು. ನೆರೆಗೂದಲಿನಿಂದ ತುಂಬಿದ ವಜ್ರಕೃತವಾದ ಮುಕುಟವು, ಅಧಿಕಾರದ ಮುಕುಟವು ಬೆಳಗುತ್ತಿರುವುದು. ಭಾರತ, ಆತನು ನಿಮ್ಮ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ವಂದಿಸು. ಆಜ್ಞೆ ಮಾಡಿ. ಭೀಷ್ಮಾನ್ ಕುರು ಪಿತಾಮಹ, ನಿಮಗೆ ವಂದಿಸುವೆನು. ಅರ್ಜುನ ಪ್ರಣಾಮಗಳನ್ನು ಸ್ವೀಕರಿಸಿ. ವಾಸುದೇವ, ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬಲ್ಲನಾದರೂ ಹಾ, ಇದೇನು ಅರ್ಜುನ ಪತನವೋ ಅಥವಾ ಉತ್ಥಾನವೋ? ಮಿತ್ರ, ಏನಾಯಿತು, ಏಕೆ ವಿಚಲಿತನಾಗಿರುವೆ? ಸಮರದಿ ಸೆನೆ ಸಾಡೆನ ಕೃಷ್ಣ, ಸಮರದಿ ಸೆನೆ ಸಾಡೆನ ಕೃಷ್ಣ, ಸಮರದಿ ಸೆನೆ ಸಾಡೆನ. ಸಾಡೆನಾ ಕೃಷ್ಣ, ಸಮರ ದಿಸೆನೆ ಸಾಡೆನಾ ಕೃಷ್ಣ, ಸಮರ ದಿಸೆನೆ ಸಾಡೆನಾ. ಕುರು ಬಾಂಧವರ ತಿರತೆ ದಿಸೆನ, ಕುರು ಬಾಂಧವರ ತಿರತೆ ದಿಸೆನ, ಕುರು ಬಾಂಧವರ ಸೊಲುತ್ತಿದೆ ಕೈ ಕಾಲು, ಜರುತ್ತಿದೆ ಗಾಂಧೀವ 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 ಸೊಲುತ್ತಿದೆ ಕೈ ಕಾಲು.
ಅಂಗ ಪ್ರತ್ಯಂಗಗಳು ದ್ವಾರಿನ ಜೈ. ಬೇಸಿಗೆ ಬಿಸಿನ ಬೆಂದ ತಾವರಂತೆ ಮಗು ಬಾಡಿವೆ, ನಾಲಿಗೆಯು ಹುಡುಗುತ್ತಿರುವ, ಗಾಂಡಿವವು ಕೈಯಿಂದ ಕಳಚಿತು. ವಾಸುದೇವ, ನಾನು ನೋಡುತ್ತಿರುವುದು ಹೇಳಿ, ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರೆಷ್ಟು ಜನ ದಮನಗಳಲ್ಲಿ ಭರತ ವಂಶ ರಕ್ತ ಹರಿದು ನಿಮ್ಮಲ್ಲಯ್ಯ. ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ವಧಿಸಲು ನನ್ನಿಂದಾಗಲು. ಮೂರು ಲೋಕದ ಸರ್ವಭೌಮ ಪದವಿಯ ಸಲುವಾಗಿ ನಾನೀ ಜ್ಞಾತಿವಧೆಗೂ ಗುರುಹಿಂಸೆಗೂ ಕೈಯಾಕಲಾರೆ. ರಥವನ್ನು ಹಿಂದಿರಿಸು ಮಿತ್ರ, ನನಗೆ ಈ ಯುದ್ಧವೇ ಬೇಡ. ಅರ್ಜುನ ವಾಸುದೇನು ಕುದು ಸ್ವಾ ಕೃಷ್ಣ ವಿಷಮೇ ಸಮರ್ಪಸ್ಥಿತಂ ಅನಾರ್ಯ ಜುಷ್ಟಮ ಸ್ವರ್ಗ ಮಪಕೀರ್ತಿಕರಂ ಅರ್ಜುನ ಅರ್ಜುನ. ಇಂತಹ ವಿಷಮಾವಸರದಲ್ಲಿ ಇಂತಹ ಕಶ್ಮಲ ಭಾವ ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಹನಾರ್ಯನಂತೆ ವರ್ತಿಸುವೆಯಾ? ತೆರೆದ ಸ್ವರ್ಗದ ಬಾಗಿಲನ್ನು ಬಿಟ್ಟು ನರಕದ ಬಾಗಿಲನ್ನು ಹಿಡಿಯಬೇಡ. ನರನೆಂಬ ಹೆಸರಾಗಿ ಏಡಿ ಎಂಬ ನಿಂದೆಯನ್ನು ಸಹಿಸಲಾಗ. ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು. ಕಥಂ ಭೀಷ್ಮಂ ಸಂಖ್ಯಾದ್ರೋಣಾಂ ಚ ಮಧುಸೂದನ ಇಶಿಂಬಿ ಪರ್ಯೋತ್ಸಾಹಿ ಮಧುಸೂದನ ಮಧುಸೂದನ ಮಧುಸೂದನ. ಒಂದು ಸಾರಿ ಕುರು ಸೈನ್ಯಕ್ಕೆ ದೂಷಿಸಿದನು. ಭೀಷ್ಮನು ನನ್ನ ಪೀಜ ಪಿತಾಮಹ, ಆಚಾರ ದ್ರೋಣನು ನನಗೆ ಅಶಿಕ್ಷಣ ಕೊಟ್ಟವರು. ಪೂಜ್ಯ ಅರ್ಹರಾದ ಮೇಲೆ ಇವರ ಬಾಣವನ್ನು ತೊಡುವುದೇ. ಗುರುವದೆ ಲಂಬಿಸಿದಂತಹ ಸಂಪತ್ತಿಗಿಂತ ಭಿಕ್ಷಾವೃಷ್ಟಿಯೇ ಶ್ರೇಷ್ಠಕರವಾದ. ಬಂಧು ಬಾಂಧವರ ರಕ್ತದಿಂದ ತೊಯ್ದು ರಾಜಭೋಗವನ್ನು ಅನುಭವಿಸುತ್ತೇ ನನಗಿಲ್ಲ. ಅಶಾಶ್ವತ ರಾಜಲೋಪಕ್ಕೊಳಗಾಗಿ ಶಾಶ್ವತ ಧರ್ಮವನ್ನು ನಾಶ ಮಾಡಲು ನನ್ನಿಲ್ಲ. ಸ್ವಜನರ ವಧುವು ನನಗೆ ಸಮ್ಮತವಿಲ್ಲ. ಯಾರನ್ನು ಯಾರು ಒದಗಿಸುವುದು ಪಾರ್ಥ? ಅಳಿವಿಲ್ಲದ ಆತ್ಮನನ್ನು ಒದಗಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಗಳನ್ನು ಬಿಸಿಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮವು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶ ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಯೌವನ ವಾರ್ಧಿಕ್ಯ ಮುಂತಾದ ಅನರ್ಘ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತವು ಸಹಜವಾದದ್ದು. ಪಂಡಿತನಾದವನು ಅದಕ್ಕಾಗಿ ಚಿಂತಿಸುವುದಿಲ್ಲ. ಈ ಭೀಷ್ಮ ದ್ರೋಣರು ನೀನು ನಾನು ಹಿಂದೆ ಅನೇಕ ಸಹ ಜನ್ಮಗ್ರಹಣ ಮಾಡಿರುವೆವು, ಮುಂದೆಯೂ ಜನ್ಮಿಸುವೆವು. ಆತ್ಮದ ಜನ್ಮ ಮೃತ್ಯುಗಳು ಆತ್ಮದ ಅನಂತ ಪ್ರವಾಸದ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತ್ಯುವಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು. ಅವಶ್ಯಕವಾಗಿ ಆದುದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯನ ಧರ್ಮ, ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು. ವಾಸುದೇವ, ಯುದ್ಧದ ಹೆಸರೆತ್ತಿದವು ಕಂಪಿಸತೊಡಗು. ದುಶ್ಯಾಸಹಿತದಿಂದ ಸರ್ವಾಂಗಗಳು ನಿಶೇಷಿತವಾಗುವುದು. ನಾನು ಹೇಳಿಯಲ್ಲ, ಆದರೂ ಪಾಪಭೇದಿಯಿಂದ ಯುದ್ಧ ವಿಮುಖರಾಗಿರುವುದು. ಹೇಳು ವಾಸುದೇವ, ಯುದ್ಧದ ಹೊರತಾಗಿ ಕ್ಷತ್ರಿಯ ಮತ್ತೆ ಯಾವ ಧರ್ಮವಿಲ್ಲವೋ? ಅಸ್ಥಿರಂ ದೇಹಂ ಪ್ರೀತಿ ಶಾಶ್ವತಂ. ಅರ್ಜುನ ವಾಸುದೇವ, ಅಸ್ಥಿರಂ ದೇಹಂ ಪ್ರೀತಿ ಶಾಶ್ವತಂ ಮಾನವಂ ಕರ್ತವ್ಯಂ ಮಾನವ ರೂಪಂ ಧರ್ಮ ರಕ್ಷಕ ನಾನಿರೇ ಬರಿದೇಗಳ ಒಳ ಪಡುವೆ ಧರ್ಮ ರಕ್ಷಕ ನಾನಿರೇ ಬರಿದೇಗಳ ಒಳ ಪಡುವೆ ಮರುಳೆ ಮರುಳೇ
ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು. ಪರಾಧರ್ಮಾವಲಂಬನವು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ನೀನೀ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿ ಭಾಜನೆನಿಸುವೆ. ನಿನ್ನಂಥ ಸಂಭಾವತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತರವು. ಶತ್ರುಗಳು ಏಡಿ ಎಂದು ನಿಂದಿಸುವರು, ಆತ್ಮೀಯರು ವಂಚಕನೆಂದು ಹಳಿಯುವರು. ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ. ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶನವು ಧರ್ಮ ರಕ್ಷಣವು. ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸಿ. ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮತತ್ಪರನಾದ ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಮಾನವನು ಧರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಂತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ಈ ದಿವ್ಯವಾಣಿಯಿಂದ ನನ್ನ ಹೃದಯ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಹರಿಯಿತು. ವಾಸುದೇವ, ನಿನ್ನ ವಿಶ್ವರೂಪವನ್ನು ತೋರಿ ನನ್ನನ್ನು ಕೃತಾತ್ಮನನ್ನಾಗಿ ಮಾಡಿ. ಯದಾಯದಾಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತಾನಾಮ ಧರ್ಮಸ್ಯ ತದಾತ್ಮನಾಂ ಸೃಜಾಮ್ಯಂ ಪವಿತ್ರಾಣಾಯ ಸಾಧೂನಾಂ ವಿನಾಶಾಯ ಕದೃಷ್ಟುತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ 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 ಯುಗೇ. ಕಿರೀಟಿ, ನಾನು ಮಾಯಾರೂಪಿ ಧರಿತ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡಿರುವೆನು. ಜಲ ರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸಿರುವನು. ದಾರದಲ್ಲಿ ಮಣಿಯನ್ನು ಪೋಲಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನೀರಿನಲ್ಲಿ ರಸಾತ್ಮಕನು ನಾನು. ಚಂದ್ರ ಸೂರ್ಯರ ಕಾಂತಿಯು ನನ್ನದು. ವೇದಗಳಲ್ಲಿ ಓಂಕಾರವು ನಾನು. ಸಮಸ್ತ ಭೂತಗಳಿಗೂ ಅದು ಕಾರಣನು ನಾನು. ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮವು, ಪರ್ವತಗಳಲ್ಲಿ ಮೇರುವು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವು ಆಗಿರುವೆನು. ಅರ್ಜುನ, ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದರಲ್ಲೊಂದು ಅಲ್ಪಾಂಶ ಮಾತ್ರದಿಂದ ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುತ್ತಿರುವವು. ವಾಸುದೇವ, ನಿನ್ನ ನುಡಿಗಳಿಂದ ನನ್ನ ಹೃದಯ ಮೋಹವು ನಾಶವಾಯಿತು. ನಿನ್ನ ವಿಶ್ವರೂಪವನ್ನು ತೋರಿ ನನ್ನನ್ನು ಕೃತಾತ್ಮನನ್ನಾಗಿ ಮಾಡು. ಕಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು. ಕರಾಳ ಕಾಲ ಸ್ವರೂಪನು ನಾನು ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವಾದ ಯೋಧರನ್ನು ಒಂದೇ ಸಾರಿ ಅಪೋಷಣ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ಸಹಾಯಕನಾಗು. ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಪಡೆಯುವೆ. ಮನವು ಚಂಚಲದ ತಾಡ್ಗತ್ತಲೆಯಾಗಿ ಬಾಯ್ ಬೆಳಕು ನೀನಾಗಿ ತೀರ ಚಿತ್ತವಾಯ್ತು ದೇವ ಕಿಂಕರನ ಪೊರೆಯೋ ಕರುಣಾಮೂರ್ತಿಯೇ ನಿನ್ನ ಸೌಮ್ಯ ರೂಪವ ತೋರೋ ಚರಣು ಚರಣು ಗಿರಿದಾರಿ ಗಿರಿದಾರಿ ಚರಣರ ಪೊರೆಯೋ ದೀನರಾಣಿ ಚರಣರ ಪೊರೆಯೋ ದೀನರಾಣಿ ದಿಯೇ
ಯಾದಾ ರಮಣ ಮುಕ್ತಿಯ ಕರುಣಿಸುನಿ ನೋಡಲಾರೆ ಪ್ರಭು ನಿನ್ನ ವಿಸ್ವರೂಪವ ನೋಡಲಾರೆ ಪ್ರಭು ನಿನ್ನ ವಿಸ್ವರೂಪವ ಜೋಡಿಸಿ ಕರಗಲ ಚರಣನೆ ಜೋಡಿಸಿ ಕರಗಲ ಚರಣರ ಪೊರೆಯೋ ದೀನರ ನಿಧಿಯೇ ದಾರಿ ಕಾಣದೆ ನೊಂದು ಬಳಲಿದೆ ದಾರಿ ಕಾಣದೆ ನೊಂದು ಬಳಲಿದೆ ಶಾಂತಿಯ ಕರುಣಿಸುನಿ ರಾಧಾ ರಮಣ ಮುಕ್ತಿಯ ಕರುಣಿಸುನಿ ಕರುಣಿಸುನಿ ಇಂತಹ ಭಯಾನಕ ರೂಪವಿದು. ಮಾನವ ಚುಕ್ಸುಗಳಿಂದ ಇದನ್ನು ನೋಡಲಾರೆ. ಕೈ ಕಾಲುಗಳು ಕಂಪಿಸಿತು, ವಾಕ್ ಸ್ಫೂರ್ತಿ ಇಲ್ಲ. ಕರುಣಾಮಯನೆ, ನಿನ್ನ ಸೌಪ್ಯ ರೂಪವನ್ನು ಧಾರಣ ಮಾಡಿ ಭಕ್ತರ ಪರಾದಿನ ಭಕ್ತರ ಆನಂದ ತರಂಗಗಳನ್ನು ಎಬ್ಬಿಸುತ್ತಿರುವ ನಿನ್ನ ಮಂದಹಾಸವನ್ನು ತೋರು ಗೋಪಿಕಾವಲ್ಲಭ. ಲಲನ ಚಿಂತಕರಂಚಕನಾದನು ನಿನ್ನ ಗಂಭೀರ ಸುಹಾಸ ವದನವೇ. ಭಯವನ್ನು ಬಿಡು ಪ್ರಾಣಸಕ, ಗದಾಚಕ್ರ ಶೋಭಿತನಾದ ನನ್ನ ಸೌಮ್ಯಮೂರ್ತಿಯ ದರ್ಶನವನ್ನು ಮಾಡು. ಸಾಗರ ಮಧ್ಯದಲ್ಲಿ ಗಂಭೀರ, ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಲಿ. ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿ ಈ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ನಾನು ಕರುಣಾಧಾರನಾಗಿ ನಿಂತಿರುವೆನು. ಅರ್ಜುನ, ತಿರುಗೋ ಧನುರ್ಬಾಣಗಳನ್ನು ಮಳಗಿಸು, ಸಮರ ಗೀತೆಯನ್ನು. ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ, ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ, ಗುರುಕುಲಗಳ ಸರೋಪರವನು, ಗುರುಕುಲಗಳ ಸರೋಪರವನು, ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ. ಜಯಮಂಗಳದಾಯಕ ಹರಿಯೇ, ಜಯ ಪಾವನದಾರಿ ಮುರಾರಿ, ಜಯಮಂಗಳದಾಯಕ ಹರಿಯೇ, ಜಯ ಪಾವನದಾರಿ ಮುರಾರಿ, ಜಯಮಂಗಳದಾಯಕ ಹರಿಯೇ. ಮಂಗಳವರ ಗುಣ ಶ್ರೀ ಲೋಲಾ
जय 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 मंगलदायक हरिये जय पावनदारि मुरारि जय मंगलदायक हरिये अमृतंगमया ओम शांति शांति